ಅದು ಇವತ್ತು ಕೇವಲ ನೂರುಗಳ ಅಂಕಿಯಲ್ಲಿ ಇವತ್ತು ಇಳಿಕೆ ಆಗಿದ್ದು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇಳಿಕೆ ಆಗಿದೆ. ಆದರೆ ಲಸಿಕೆ, ಇದನ್ನು ಲಸಿಕೆ ಈ ಸಂಶೋಧನೆ ಮಾಡುವಂಥದ್ದು ಅನ್ನು ತಯಾರು ಮಾಡುವಂಥದ್ದು ಬಹುಶಃ ಜಗತ್ತಿನ ಎಲ್ಲ ಕಂಟ್ರಿಗಳು ಅದರಲ್ಲಿ ಮುಂದುವರೆದ ಕಂಟ್ರಿಗಳು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ನಡೀತಾ ಇದೆ. ಆದರೆ ಫಸ್ಟ್ ಟೈಮ್ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಸಂಶೋಧನೆಗೆ ಪ್ರೋತ್ಸಾಹ ಕೊಟ್ಟು ಆ ಲಸಿಕೆಯನ್ನು ತಯಾರು ಮಾಡಿ ಅದು ವಿತರಣೆ ಮಾಡುವಂಥದ್ದು ಸ್ಟಾರ್ಟ್ ಆಗಿದ್ದು ಬಹುಶಃ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ರಾಷ್ಟ್ರ ಭಾರತ ದೇಶ ಅಂತ ನಾನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅದನ್ನು ಭಾಳ ಶಿಸ್ತುಬದ್ಧವಾಗಿ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಗುಡ್ ಅಡ್ಮಿನಿಸ್ಟ್ರೇಷನ್ ಅನ್ನೋದಕ್ಕೇನು ಉದಾಹರಣೆ, ಇವತ್ತು ಎಲ್ಲ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ರಾಜ್ಯದಿಂದ ಜಿಲ್ಲೆಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ಜಿಲ್ಲೆಯಿಂದ ನಗರ ಪಟ್ಟಣ ಹಳ್ಳಿಗಳಿಗೂ ಸಹಿತ ಈ ವ್ಯಾಕ್ಸಿನ್ ಹೋಗ್ತಾಯಿದೆ. ಇವತ್ತು 10 ಕೇಂದ್ರಗಳಲ್ಲಿ ನಾವು ಮಾಡ್ತಾಯಿದ್ದೇವೆ, 10 ಕೇಂದ್ರ 5 ಕೇಂದ್ರಗಳಲ್ಲಿ, ಮುಂದೆ ಅದು 10 ಕೇಂದ್ರಗಳಲ್ಲಿ ನಡೀತದೆ. ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು 100 ಜನರಿಗೆ ಇಲ್ಲಿ ಲಸಿಕೆ ಕೊಟ್ಟಿದೆ ಕಿಮ್ಸಲ್ಲಿ, ಬಹುಶಃ ನಾಳೆಯಿಂದ 1000 ಜನರಿಗೆ ಇಲ್ಲಿ ಕೊಡ್ತಾರೆ. ಈ ರೀತಿ 11000 ಮೊದಲ ಹಂತ ಬಂದಿದ್ದು, ಮೂರನೇ ದಿವಸದಲ್ಲೇ ಆ ಲಸಿಕೆ ವಿತರಣೆ ಆಗ್ತದೆ, ಮತ್ತು ಬರುವಂಥ ದಿವಸಗಳು 25000 ಎರಡನೇ ಹಂತದಲ್ಲಿ ಒಟ್ಟು ಬರ್ತದೆ. ಅದಾದಮೇಲೆ ಮತ್ತೆ ಅದು ತಯಾರಾದಂಗೆ ಆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮತ್ತು ಇದು ಹಂಚಿಕೆ ವಾರಿಯರ್ಸ್ಗೆ ಮೊಟ್ಟ ಮೊದಲು ಹಂಚಿಕೆ ಮಾಡ್ತಾ ಇದ್ದಾರೆ. ಯಾವ ರೀತಿ ವೈದ್ಯ ಸಿಬ್ಬಂದಿ ಇರ್ಬೋದು, ಮತ್ತು ಕ್ಲಾಸ್ ಡಿ ಕೆಲಸಗಾರರಿರ್ಬೋದು, ಮತ್ತು ಡಾಕ್ಟರ್ಸ್ ಇರ್ಬೋದು, ಇವರಿಗೆ ಮೊಟ್ಟ ಮೊದಲು ಇಲ್ಲೇ ಕಿಮ್ಸಲ್ಲಿ ಇರ್ತಕ್ಕಂಥ 350 ಸಿಬ್ಬಂದಿಗೆ 3,500 ಜನರಿಗೆ ಈ ಮೊದಲನೇ ಹಂತದಲ್ಲಿ ಲಸಿಕೆ ವಿತರಣೆ ಆಗ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೋದಿಜಿಯವ್ರ ನಾಯಕತ್ವದಲ್ಲಿ ಕೆಲಸ ನಡೀತಾ ಇದೆ. ನನಗನಿಸು ಮಟ್ಟಿಗೆ ಈ ಲಸಿಕೆ ವಿತರಣೆ ಆದಮೇಲೆ ಒಂದು ಕಾನ್ಫಿಡೆನ್ಸು ಬಿಲ್ಟಪ್ ಆಗಿದೆ ಜನರಲ್ಲಿ. ಮತ್ತು ಈಗೇನು 10, 20, 30 ಕೇಸ್ ರಿಪೋರ್ಟ್ ಆಗ್ತಾಯಿದ್ದಾವೆ ಜಿಲ್ಲೆಯಲ್ಲಿ, ಅದು ಕಡಿಮೆಯಾಗಿ ಒಂದು 0 ಹಂತಕ್ಕೂ ಬರ್ಬೋದು ಆ ಚಾನ್ಸ್ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.